तलपाड़ी टोल गेट निर्माण बढ़िक प्रयाणिकर पड़बारद पाड़ पड़ता इन समस्या सामाजिक कार्यकर्ता होराटगार दीपू शेट्टिगार वीडियो सामाजिक जालतण अपलोड कर्नाटक केरला गडी भाग तलपाड़ी टोल गेट निर्माण बढ़िक तलपाड़ी आगमु बस गडी दाटी केरल प्रवेश हीगी प्रयाणिकर टोल गेट बलिये इतना वृद्धर असहायक पुट मकड़ू महिबू सुमार किलोमीटर दूर वे नडदाड़े बिलिगे इन व्यवस्था बेहतर हिड़शाप हाकती दीपू शेट्टिगार वीडियो मूलक सेरे हिड़े इन जनप्रतिनिधि केवल हणवे बंद साके टोल गेट निर्माण टोल दाटी हाद्रे तेरे पावत टोल गेट दाटी नगर सारे बस आचे कड़े हम हीगी इवर यह समस्या नदे कंगाल सरदी मात्र बड़ अमायक प्रयाणिकर कूड़े जनप्रतिनिधि अव्यवस्था सरीपड़े दीपू शेट्टिगार आक्रोश भरत आग्रह कर्नाटक मत्ते केरल बॉर्डर आगे तलपाड़ी जनर दुड समस्या अनुभवस्तारे ऐन मंगलूर तलपाड़ी कड़े नम बॉर्डर दाटी होगुवे मत अली मंगलूर के बरवे दुड समस्या ऐन अंतर मोदल बस नम टोल गेट दाटी होता दाटी आ बस मत बस कड़े सेरी जन अली एक्सचेंज आती इवर ऐन अंत मिडल टोल गेट के खासगी बस दुड कटे आ बस अर्ध आ टोल गेट आचे नि मत के बस केरल बरवंत बस नूर मीटर आचे नि इले पर्स्थित ऐन सामान्य जनर नर्द नडेको एो मंद मकलू अथवा एो मंद ईटम लोडो तले मेले ओतको नूर मीटर अस्ट नडक आ बिलिगे नोड़ा नमे बेजार इवे कणलवा इवर एम एल एंतक कर्नाटक विधानसौधली मराठी अनदान को बेहतर मतलब अब तपंतल मनुष्य कर्नाटक राज्य कन्गर मत इरल कन्गर गड़ियाली कन्गर कर्नाटक राज्य के डिपेड आगे कन्गर समस्या अनुभवस्तार इतना कणी कानलवा खंडी कानलवा बस बिट्रे सायती दुड्डू बेदा मोदी बस होते जनर ना अन्यता मत जन कष्ट एस्टु मंदि ओद्दाडुत्तिद्दारे इदक्के जवाबदारी यारु नु इद मुट्टे एर्ल निक्कदल्ल परिहार मल्तिद्दिज्जेरि केन्नकुलिज्जि वयस्सादवरिगे गौरव कोड्बेकु याव रीति गौरव कोड्बेकु अवरु होगुवंत बस अन्नु ओंदु कडे निल्लिसि 100 मीटर नडेसिकोंडु होगुवंत माडोदु अदु गौरववा अवरिगे पाप एष्टु नोवु आग्तदे इदक्के जवाबदारी यारु कष्ट निम्गे यार अदक्के परिहार माड्लिक्के होगलिल्ल कष्ट तुम्बा कष्ट आगते तुम्बा कष्ट यार इदक्के परिहार इल्ली तनक माड्लिल्ल इल्ली तनक परिहार माड्लिल्ल ಹೌದು ಪರಿಹಾರ ಮಾಡಲಿಲ್ಲ ಆ ಗವರ್ನಮೆಂಟ್ ಪರಿಹಾರ ಮಾಡಿಲ್ಲ ಈ ಗವರ್ನಮೆಂಟ್ ಪರಿಹಾರ ನೀವೀಗ ನಡುವಲ್ಲಿ ಸಿಕ್ಕಿ ಬಿದ್ದಿದ್ದೀರಾ ಹಾ ಸಿಕ್ಕಿ ಬಿದ್ದೆ ಸರ್ ನೀವು ಎಷ್ಟು ಸಮಯದಿಂದ ಸಮಸ್ಯೆ ಅನುಭವಿಸುತ್ತಿದ್ದೀರಾ ನಾವು ಈಗ 1 ವರ್ಷವರೆಗೆ ಆಯ್ತು ಆ ಆಯ್ತು ಹಾಗೆ ನಾವು ಕೋಟೆಯರಿಂದ ಇಲ್ಲಿ ಬರುವುದು ಬರುವಾಗ ಅಲ್ಲಿ ಟೋಲ್ ನಲ್ಲಿ ಅಲ್ಲಿ ಟೋಲ್ ನ ಎದುರುಗಡೆಯಿಂದ ನಾವು ಇಳಿಬೇಕು ಮತ್ತೆ ಇಲ್ಲಿಂದ ಬರಬೇಕು ನಮ್ಮ ಕಾಲೆಲ್ಲ ನೋವಾಗ್ತಿದೆ ಆದರೆ ತುಂಬಾ ಕಷ್ಟ ಹಾಗೇನೇ ಇಲ್ಲಿ ಬಿಸಿನೆಸ್ ಮಾಡುವವರಿಗೆಲ್ಲ ತೊಂದರೆ ತುಂಬಾ ಮೊದಲಂದ್ರೆ ಬಸ್ ಇಲ್ಲಿಗೆ ಬರ್ತಾ ಇತ್ತು ಈಗ ಅಲ್ಲಿ ನಿಲ್ಲಿಸಿದ್ದಾರೆ ಸೋ ಜನಗಳು ಇಲ್ಲಿ ಡೈಲಿ ಯಾವಾಗ ಸೀಗೆ ನಡೆಕೊಂಡು ಹೋಗುದು ಮಧ್ಯನಲ್ಲಿ ಯಂಗಸರೆಲ್ಲ ಮಕ್ಕಳನ್ನ ಹಿಡಿದು ಬರ್ತಾರಲ್ಲ ಕರ್ಕೊಂಡು ಅವರಿಗೆ ತುಂಬಾ ಕಷ್ಟ ಆಗ್ತದೆ ಬರ್ಲಿಕ್ಕೆಲ್ಲ ಅವರು ತುಂಬಾ ಇದರಲ್ಲಿ ಕಷ್ಟದಲ್ಲಿ ಇಲ್ಲಿಗೆ ಬರ್ತಾರೆ ಅದು ಎಲ್ಲಾ ಖಾಸಗಿ ಬಸ್ಗಳು ಬಂದು ಈ ಪ್ರದೇಶದಲ್ಲಿ ನಿಲ್ತಾ ಇದ್ವು ಈಗ ಏನಾಗಿದೆ ಅಂತ ಹೇಳಿದ್ರೆ ಆ ಹೈವೇ ಉಂಟಲ್ಲ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ನಡುವೆ ನಿಲ್ಲಿಸ್ತಾ ಇದ್ದಾರೆ ಬಸ್ಗಳನ್ನು ನಿಜವಾಗಿ ಇದೊಂದು ಸುರಕ್ಷಿತವಾದ ಜಾಗ ಮತ್ತೆ ಜನರಿಗೂ ಅನುಕೂಲ ಆಗುವಂತ ಒಂದು ಪ್ಲೇಸ್ ಆಗಿತ್ತು ಇದು ಈಗ ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆ ದುಡ್ಡಿನ ಹುಚ್ಚು ಆ ಖಾಸಗಿ ಬಸ್ನವರು ಇಲ್ಲಿ ಕಳಿಸಬೇಕಂತ ಹೇಳಿ ಇಷ್ಟು ಕೊಡಬೇಕು ಜನರು ಸತ್ರು ಬರವಾಗಿಲ್ಲ ಇಲ್ಲಿ ಕಾನೂನು ಇರುವುದು ಜನರಿಗೋಸ್ಕರ ಜನರ ಹಿತಕ್ಕೋಸ್ಕರ ಎಷ್ಟೋ ಜನರು ನೋವು ಅನುಭವಿಸುತ್ತಿದ್ದಾರೆ ಈ ಜನರ ನೋವು ಇವರಿಗೆ ಕಾಣ್ತಾ ಇಲ್ವಾ ಅಥವಾ ಕಂಡು ಕೂಡರಾಗಿದಾರಾ ನೀವು ಎಲೆಕ್ಷನ್ ಬರುವಾಗ ಜನರಿಗಾಗಿ ಜನರ ಪ್ರತಿನಿಧಿಗಳು ಅಂತ ಹೇಳ್ತಿದ್ರೆ ಈಗೇನು ಬಿಸಿನೆಸ್ ಮ್ಯಾನ್ ಗಳ ಪ್ರತಿನಿಧಿಗಳಾಗಿದ್ದೀರಾ ಅಥವಾ ಟೋಲ್ ನವರಿಗೆ ನೀವು ಬಕೆಟ್ ಇಡಿತಿದ್ದೀರಾ ಅಥವಾ ನಿಮಗೆ ಏನಾದರೂ ಪ್ರೆಶರ್ ಹಾಕಿದಾರಾ ನಿಜವಾಗಿ ಜನರ ಮೇಲೆ ಪ್ರೀತಿ ಇದ್ರೆ ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬಾರ್ಡರ್ ದಾಟಿ ಕರ್ನಾಟಕಕ್ಕೆ ಬರ್ತಾರೆ ನಮ್ಮ ಊರಿಗೆ ಬರ್ತಾರೆ ಯಾಕೆ ಹೇಳಿ ವಿದ್ಯಾಭ್ಯಾಸಕ್ಕಾಗಿ ಅಂತ ಮಕ್ಕಳು ಕೂಡ ಇವತ್ತು 100 ಮೀಟರ್ ನಡೆದುಕೊಂಡು ಈ ಬಿಸಿಲಲ್ಲಿ ಸಾಯುವಂತ ಪರಿಸ್ಥಿತಿ ಬಂದಿದೆ ಕಾಣಲ್ವಾ ನಿಮಗೆ ಉಳಿದ ವಿಷಯ ಎಲ್ಲ ಕಾಣ್ತದೆ ಜಾತಿ ಧರ್ಮಗಳ ವಿಷಯ ಬಂದಾಗ ನೀವು ರಪ್ಪೆ ಎದ್ದು ಹೇಳ್ತೀರಾ ಇಲ್ಲಿ ಜನರು ಬಿಸಿಲಲ್ಲಿ ಸತ್ರು ಕೇಳುವವರಿಲ್ಲ
ಕೇಳುದಿಷ್ಟೇ, ಮೊದಲೇ ಇತ್ತು ಬಸ್ಗಳು ಈ ಪ್ರದೇಶಕ್ಕೆ ಬಂದು ಸುರಕ್ಷಿತವಾಗಿತ್ತು ಬಸ್ಗಳು. ಅದೇ ಕೆಲಸವನ್ನು ಮಾಡಿ ಬಸ್ಗಳನ್ನು ಸುರಕ್ಷಿತವಾಗಿ ಇಲ್ಲೇ ನಿಲ್ಲಿಸಿ, ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸಿದ್ರು ಎಷ್ಟೋ ಆಕ್ಸಿಡೆಂಟ್ಗಳಾಯಿತು, ಜೀವ ಹೋಯ್ತು. ಇದಕ್ಕೆ ಯಾರು ಹೊಣೆ?